ಬಸವಣ್ಣನವರ ವಚನದ ಸಾಲು, ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರು ಎನಿಸಿಕೊಂಬವರ ಬಲ್ಲನ್ ವಲ್ಲನಯ್ಯ ಲಿಂಗವು ಅವರು ಶಿವಪಥಕ್ಕೆ ಸಲ್ಲರು ಸಲ್ಲರಯ್ಯ. ಒಳಗೆ ಕುಟಿಲ ಹೊರಗೆ ವಿನಯವಾಗಿ ಭಕ್ತರು ಎನಿಸಿಕೊಂಬವರ ಬಲ್ಲನ್ ವಲ್ಲನಯ್ಯ ಲಿಂಗವು ಅವರು ಶಿವಪಥಕ್ಕೆ ಸಲ್ಲರು ಸಲ್ಲರಯ್ಯ. ನೋಡಿ ವ್ಯಕ್ತಿ, ಕೆಲವರು ಇರ್ತಾರಲ್ಲ, ಎಲ್ಲರಲ್ಲೂ ಇರ್ತಾರೆ, ನಾವೆಲ್ಲ ಆ ರೀತಿಯ ಗುಣಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಇದ್ದೇ ಇರ್ತವೆ. ಒಳಗೆ ಕುಟಿಲ, ಅಂತರಂಗದ ಮನದಲ್ಲಿ ಕುಟಿಲ ಅಂದರೆ ವಂಚಕತನ, ಕಪಟತನ, ಬೇರೆಯವರಿಗೆ ಮೋಸವನ್ನು ಮಾಡಬೇಕು ಅನ್ನತಕ್ಕಂಥ ಭಾವನೆಗಳು. ಹೊರಗೆ ವಿನಯವಾಗಿ, ಒಳಮನಸ್ಸು ಸದಾಕಾಲ ವಂಚನೆಯ ಕಪಟತನದ ಬೇರೆ ಬೇರೆ ಕೆಟ್ಟ ಸಂಗತಿಗಳಲ್ಲೇ ಮುಳುಗಿದೆ, ಆದರೆ ಹೊರಗಡೆ ಮಾತ್ರ ವಿನಯ, ಬಹಳ ಸಜ್ಜನಿಕೆ, ತುಂಬ ಒಳ್ಳೆಯ ರೀತಿಯ ಮಾತುಗಳನ್ನು ಆಡ್ತಾ ಇದ್ದೀವಿ. ಹೊರಗೆ ವಿನಯವಾಗಿ ಭಕ್ತರು ಎನಿಸಿಕೊಂಬವರ, ಭಕ್ತರು ನಿಜವಾದ ಭಕ್ತ ಯಾರು, ಒಳ್ಳೆಯ ನಡೆನುಡಿಯನ್ನೇ ದೇವರೆಂದು ಶಿವನೆಂದು ನಂಬಿರುವವನು ಭಕ್ತ. ಆದರೆ ಇವನಂತ ಭಕ್ತ, ಒಳಮನಸ್ಸಿನಲ್ಲಿ ವಂಚನೆ ತುಂಬಿದೆ, ಹೊರಗಡೆ ಮಾತ್ರ ಬಹಳ ವಿನಯದಿಂದ ನಡೆದುಕೊಳ್ತಾ ಭಕ್ತನ ವೇಷವನ್ನು ತೊಟ್ಟವನೆ, ಭಕ್ತನಂತೆ ನಟಿಸ್ತವನೆ. ಭಕ್ತರು ಎನಿಸಿಕೊಂಬವರ ಎಂದು ಕರೆಸಿಕೊಳ್ಳುವವರನ್ನು ಭಕ್ತರು ಅಂತ ಸಮಾಜದ ಮುಂದೆ ತಮ್ಮನ್ನು ತಾವು ಪ್ರದರ್ಶನ ಮಾಡಿಕೊಳ್ಳುವವರನ್ನು ಬಲ್ಲನ್. ಶಿವನಿಗೆ ಗೊತ್ತು, ಇಲ್ಲಿ ಭಾವಾರ್ಥ ಇಷ್ಟೇ, ಶಿವ ಯಾರು ಅಂತಂದರೆ ಸಾಮಾಜಿಕ ಎಚ್ಚರ ಮತ್ತು ಅರಿವಿನ ಸಾಕ್ಷಿ ಪ್ರಜ್ಞೆ. ಅಪ್ಪ, ನೀನು ಒಳಗಡೆ ಒಂದು ಹೊರಗಡೆ ಒಂದಿದ್ರೆ, ನೀನು ಭಕ್ತನ ರೀತಿಯ ವೇಷವನ್ನು ತೊಟ್ಟಿದ್ರು ನೀನು ಯಾರು ಅಂತ ಆ ಶಿವಂ ಗೊತ್ತು ಕಣಪ್ಪ. ಬಲ್ಲನ್ ಅವನಿಗೆ ಗೊತ್ತು, ವಲ್ಲನಯ್ಯ ಲಿಂಗವು ಶಿವ ನಿನ್ನಂಥವ್ರನ್ನ ಮೆಚ್ಚುವುದಿಲ್ಲ. ಅಂತರಂಗದಲ್ಲಿ ಕುಟಿಲತೆ, ಬಹಿರಂಗದಲ್ಲಿ ವಿನಯದಿಂದ ಸಜ್ಜನಿಕೆಯನ್ನು ನಾಟಕೀಯವಾಗಿ ತೋರಿಸ್ತಕ್ಕಂಥ ನಿನ್ನಂಥ ಭಕ್ತನನ್ನು ಆತ ವಲ್ಲನಯ್ಯ ಮೆಚ್ಚಿಕೊಳ್ಳುವುದಿಲ್ಲ. ಅವರು ಇಂಥ ಕುಟಿಲತನದ ನಡೆನುಡಿಯುಳ್ಳವರು, ಬೂಟಾಟಿಕೆಯ ನುಡಿಯುಳ್ಳವರು, ಸೋಗಿನ ನಡೆನುಡಿ, ಒಳಗಡೆ ವಿಷ ಹೊರಗಡೆ ಅಮೃತ ಇದ್ದಂಗೆ. ಅವರು ಶಿವಪಥಕ್ಕೆ ಸಲ್ಲರು ಸಲ್ಲರಯ್ಯ. ಶಿವಪಥ, ಆ ಪದ ನೋಡಿ, ಶಿವನ ಮಾರ್ಗ, ಪಥ ಅಂದರೆ ದಾರಿ ಮಾರ್ಗ. ಶಿವನ ಪಥ ಯಾವುದು? ಒಂದೇ ಒಂದು, ಒಳ್ಳೆಯ ನಡೆ ನುಡಿ. ವ್ಯಕ್ತಿ ತನಗೆ ತನ್ನ ಕುಟುಂಬಕ್ಕೆ ಒಳಿತನ್ನು ಮಾಡಿಕೊಳ್ಳುವಂತೆಯೇ ಸಾಮಾನವರಿಗೆ ಮತ್ತು ಸಮಾಜಕ್ಕೆ ಒಳಿತನ್ನು ಮಾಡುವ ನಡೆನುಡಿಗಳೇ ಶಿವಪಥ. ಹಾಗಾದ್ರೆ ಇವನೆಂತ ಅವನು? ಒಳಗೆ ಕುಟಿಲತೆ ಇದೆ, ಹೊರಗಡೆ ಮಾತ್ರ ನೇಯಗಾರಿಕೆ ಇದೆ. ಇಂಥವನು ಶಿವಪಥಕ್ಕೆ, ಒಳ್ಳೆಯ ನಡೆನುಡಿಗಳ ಆ ಶಿವನ ಮಾರ್ಗಕ್ಕೆ ಸಲ್ಲರು, ಅರ್ಹರಲ್ಲ. ಸಲ್ಲು ಅಂದರೆ ಅರ್ಹನಾಗುವುದು, ಯೋಗ್ಯನಾಗುವುದು. ಸಲ್ಲರು ಇಂಥವರು ಅರ್ಹರಲ್ಲ. ಸಲ್ಲರಯ್ಯ ಎರಡು ಸರಿ ಬರುತ್ತೆ, ಸಲ್ಲರು ಸಲ್ಲರಯ್ಯ. ಇಂಥವರು ಶಿವಪಥದಲ್ಲಿ ನಡೆಯುವುದಕ್ಕೆ ಯೋಗ್ಯರೇ ಅಲ್ಲ. ಅಂತರಂಗದ ಮನದಲ್ಲಿ ಸಹಮಾನವರಿಗೆ ಮತ್ತು ಸಮಾಜಕ್ಕೆ ಕೆಡುಕನ್ನು ಮಾಡುವ ಒಳಮಿಡಿತಗಳಿಂದ ಕೂಡಿ ಬಹಿರಂಗದಲ್ಲಿ ಒಳ್ಳೆಯವರಂತೆ ನಟಿಸುವ ವ್ಯಕ್ತಿಗಳು ಶಿವನ ಒಲವಿಗೆ ಕರುಣೆಗೆ ಪಾತ್ರರಾಗುವುದಿಲ್ಲ. ಒಳಗೆ ಕುಟಿಲ, ಹೊರಗೆ ವಿನಯವಾಗಿ ಭಕ್ತರು ಎನಿಸಿಕೊಂಬವರ ಬಲ್ಲನ್ ವಲ್ಲನಯ್ಯ ಲಿಂಗವು ಅವರು ಶಿವಪಥಕ್ಕೆ ಸಲ್ಲರು ಸಲ್ಲರಯ್ಯ.